ಇವತ್ತು ನಮ್ಮ ಸಮರ್ಥ ರಾಜ್ಯಮಟ್ಟದ ಸಮರ್ಥ ಶಿಬಿರ 16ರಿಂದ ಸ್ಟಾರ್ಟ್ ಆಗಿ 20ಕ್ಕೆ ಮುಕ್ತಾಯ ಆಯಿತು. ಮತ್ತೆ 22ರಿಂದ ಪ್ರಾರಂಭ ಆಗಿ 26ಕ್ಕೆ ಮುಕ್ತಾಯ ಆಗುತ್ತೆ. ಇವತ್ತು ಗುಲ್ಬರ್ಗ ಡಿವಿಷನ್ ಮತ್ತು ಬೆಳಗಾವಿ ಡಿವಿಷನ್ 17 ಡಿಸ್ಟಿಕ್ ತರಬೇತಿದಾರರು ಇಲ್ಲಿ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ನಿನ್ನೆ ಬಂದರು, ಬೆಳಿಗ್ಗೆ ಅವ್ರಿಗೆ ಕೆಲವು ಎಕ್ಸಸೈಸ್ ಮಾಡಿಸಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು 12 ಗಂಟೆಗೆ ಬಂದು ನಮಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಿಂದ 50ರಿಂದ 60, 70 ಒಟ್ಟು ಶಿಬಿರಾರ್ಥಿಗಳು ಈಗ 610 ಜನ ಇಲ್ಲಿದ್ದಾರೆ. ಸ್ವಚ್ಛವಾಗಿ ನಡೀತಾ ಇದೆ, ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇವಾದಳ ಸಂಘಟನೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಇದು ನಮ್ಮ ಉದ್ದೇಶ ಇಷ್ಟೇ, ಸಂವಿಧಾನ ಉಳಿಸಬೇಕು, ಎಲ್ಲರ ಒಟ್ಟಿಗೆ ಸಮಾನ ಭಾವನೆಯಿಂದ ಬಾಳಬೇಕು, ಭಾರತ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ.